ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವು ಇವತ್ತು ಈ ಬ್ಯೂಟಿಫುಲ್ ಆಗಿರೋ ಪೆನ್ನೆಂಟನ್ನ ಕಲರ್ ಮಾಡೋದು ಹೇಗೆ ಹಾಗೂ ಅಸೆಂಬಲ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಆಕ್ಸಿಡೈಸ್ಡ್ ಸಿಲ್ವರ್ ಕಲರ್ ಅಂತ ಹೇಳ್ಬೋದು. ಸೊ ಈ ರೀತಿಯಾದ ಜುವೆಲ್ರೀಸ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಡ್ರೆಸ್ ಜೊತೆ ಮ್ಯಾಚ್ ಆಗುತ್ತೆ, ಹಾಗೂ ನೀವು ಇದನ್ನು ಬ್ಲ್ಯಾಕ್ ಡ್ರೆಸ್ ಜೊತೆ ಹಾಕಿದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಈಗಲೇ ಹೋಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನೀವು ಮುಂಬರುವ ಎಲ್ಲ ನನ್ನ ವಿಡಿಯೋಸ್ನ ಮಿಸ್ ಮಾಡದೆ ನೋಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾವು ಇದಕ್ಕೆ ಬ್ಲ್ಯಾಕ್ ಕಲರ್ ಬೇಸ್ ಕೋಟ್ ಕೊಡಬೇಕು. ನಾನಿಲ್ಲಿ ಇದಕ್ಕೆ ಯೂಸ್ ಮಾಡೋ ಕಲರ್ಸ್ ಬ್ಲ್ಯಾಕ್ ಆ್ಯಂಡ್ ಸಿಲ್ವರ್, ಆಕ್ರಿಲಿಕ್ ಕಲರ್ಸ್, ಅಜ್ಜಲ್ಲಿ ಕೊಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಈ ರೀತಿಯಾಗಿ ನೀಟಾಗಿ ಎಲ್ಲ ಪಾರ್ಟಿಗೂ ಕಲರ್ ಮಾಡಿ ಇದು ಡ್ರೈ ಆದ ನಂತರ ನಾವು ಬ್ಯಾಕ್ ಸೈಡಿಗೆ ಕಲರ್ ಮಾಡುವ. ಸೊ ಬೈ ದ ಟೈಮ್ ನಾವು ಈ ಇಯರಿಂಗ್ಸಿಗೆ ಕಲರ್ ಮಾಡೋಣ. ಇಲ್ಲೂ ಹಾಗೆ ಕೇರ್ಫುಲ್ಲಾಗಿ ಕಲರ್ ಮಾಡಿ. ಇದಕ್ಕೆ ನಾವು ಸಿಲ್ವರ್ ಕಲರ್ ಕೊಡೋಣ. ಬೀಡ್ಸಿಗೆ ಸಹ ಇದೇ ರೀತಿಯಾಗಿ ಟ್ಯಾಪ್ ಮಾಡಿ. ರೀತಿಯಾಗಿ ಎಲ್ಲ ಬಿಡ್ಸಿಗೂ ಕಲರ್ ಮಾಡ್ಕೊಳ್ಳಿ. ಬೇಕಿದ್ರೆ ಡಬಲ್ ಕೋಟ್ ಸಹ ಕೊಡ್ಬೋದು. ಸೊ ನೀವು ಈಗ ಎಲ್ಲ ನೋಡ್ಬೋದು, ನಾನು ಈ ಬೀಡ್ಸಿಗೆ ಸಹ ಪೇಂಟ್ ಮಾಡಿದ್ದೀನಿ. ಸಿಲ್ವರ್ ಕಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಶೈನಿಂಗ್ ಬರ್ತಾ ಇದೆ. ಹಾಗೆ ಅದರ ಜೊತೆಗೆ ನಮ್ಮದು ಇಯರ್ರಿಂಗ್ಸ್ ಹಾಗೆ ಪೆನ್ನೆಂಟ್ ಬೀಡ್ಸ್ ರೆಡಿಯಾಗಿದೆ. ಮೊದಲಿಗೆ ನಾವು ಇಯರಿಂಗ್ ಮಾಡೋಣ. ಹೂಪ್ಸ್ ತಗೊಂಡಿದ್ದೀನಿ.
ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅಮೂಲ್ಯವಾದ ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಲವ್ ಯು ಗೈಸ್. ಬಾಯ್ ಬಾಯ್.